ಅಲ್ಲೇ ಕೂತ್ಕೋತಿದ್ಯಾ, ನನ್ನ ಪಕ್ಕನ ಬಾ ಬಾಬಾ. ಈ ಊಟ ಮುಗ್ದು ಮಕ್ಕಳೆಲ್ಲ ಹೊರಟ್ಬಿಟ್ರೆ ಸಾಕು, ಅಲ್ಲಿವರೆಗೂ ಏನಾಗ್ತಾ ಇರಲಿ. ಈ ಮಕ್ಕಳೆಲ್ಲ ಧನ್ಯ ಸ್ಕೂಲ್ ಮಕ್ಕಳು ತಾನೆ? ಹೌದು ಮಗ, ಮದುವೆ ಆದಮೇಲೆ ಧನ್ಯ ಅವರು ಸ್ಕೂಲ್ಗೆ ಹೋಗೇ ಇಲ್ಲ. ಮಕ್ಕಳು ಅವರನ್ನು ಮಿಸ್ ಮಾಡ್ಕೊಂಡ ಹಾಗೆ ಧನ್ಯ ಅವರು ಮಕ್ಕಳನ್ನ ಮಿಸ್ ಮಾಡ್ಕೋತಿದ್ರು. ಅದಕ್ಕೆ ಇವ್ರನ್ನೆಲ್ಲ ಪೂಜೆಗೆ ಬರಕ್ಕೆ ಹೇಳಿದೆ. ಧನ್ಯ ಅಂದರೆ ಅದೆಷ್ಟು ಕಾಳಜಿ ಮಾಡ್ತೀಯವೇ, ಅವಳು ಇಷ್ಟ ಕಷ್ಟನೆಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದೀಯಾ. ಹೌದು ದಿವ್ಯಮ್ಮ, ಬೇದಿಗ ಮನೆಗೆ ಹಿರಿ ಮಗ, ನಮ್ಮ ಧನ್ಯ ಹಿರಿ ಮಗಳು. ಮನೆ ಜವಾಬ್ದಾರಿನ ಇಬ್ಬರು ಭಾಳ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ, ಒಬ್ರಿಗೊಬ್ರು ಹೆಗ್ಲಾಗ್ತಾ ಇದ್ದಾರೆ. ನಮ್ಮ ವೇದ್ಗೆ ಗೌರವ್ ಸಹಾಯ ಮಾಡಿದ ಹಾಗೆ ಧನ್ಯನ್ಗೆ ನಮ್ಮ ವಚನ ಸಹಾಯ ಮಾಡ್ತಿದ್ದಾಳೆ. ಹೌದು ಪ್ರಸಾದ್ ಅವರೇ, ನಿಮ್ಮ ಮನೆ ಹೆಣ್ಮಕ್ಳು ನಮ್ಮ ಮನೆತನದ ಗೌರವನ ಎತ್ತಿ ಹಿಡಿದಿದ್ದಾರೆ. ಅದ್ರ ಬಗ್ಗೆ ನಮಗೆಲ್ಲ ತುಂಬ ಹೆಮ್ಮೆ ಇದೆ. ಎಲ್ಲ ಆ ದೇವ್ರ ಕೃಪೆ, ನಿಮ್ಮ ಒಳ್ಳೆತನ. ಮಂಜುಳ, ಊಟ ಬಡ್ಸಮ್ಮ. ಒಂದ್ ನಿಮಿಷ. ಯಾಕೋ ಏನಾಯ್ತು? ಎಲ್ರು ಬಂದ್ಮೇಲೆ ಊಟ ಮಾಡೋಣ. ಎಲ್ರು ಬಂದಿದಾರಲ್ಲ. ಧನ್ಯಾಕನೆ ಬಂದಿಲ್ಲ ಅನ್ಕೊಂಡೆ ಅನ್ಕೊಂಡೆ. ಮನೆಯವರೆಲ್ಲ ಧನ್ಯನ ಬಗ್ಗೆ ಮಾತಾಡಿ ಮಕ್ಕಳು ಧನ್ಯನ ಬಗ್ಗೆ ಕೇಳೋ ಹಾಗೆ ಮಾಡ್ತಾರೆ ಅಂತ. ಛೇ, ಹೌದು ಧನ್ಯನ ಕರೆದು ಬಿಡಿ. ಅಲ್ಲ ಬಾಬಾ, ಅದು ಧನ್ಯ ಅಡುಗೆ ಮನೆಯಲ್ಲಿದ್ದಾಳೆ. ನಾನು, ಲಲಿತಾ ಆಂಟಿ, ಮಂಜುಳಾ ಅಕ್ಕ, ಧನ್ಯ ನಾವೆಲ್ಲರೂ ಆಮೇಲೆ ಊಟ ಮಾಡ್ತೀವಿ. ನೀವೆಲ್ಲ ಮುಗಿಸಿ. ಇಲ್ಲ, ಧನ್ಯಕ್ಕ ಬಂದಮೇಲೆ ಊಟ ಮಾಡ್ತೀವಿ, ಇಲ್ಲಾಂದ್ರೆ ಆಮೇಲೆ ಊಟ ಮಾಡ್ತೀವಿ. ಕೂತ್ಕೊಳ್ರು ಕೂತ್ಕೊಳ್ರು. ಊಟ ಕೂತವರು ಹಾಗೆಲ್ಲ ಅರ್ಧಕ್ಕೆ ಹೇಳ್ಬಾರ್ದು, ಕೂತ್ಕೊಳ್ಳಿ. ವಚನ ಹೋಗಮ್ಮ, ಮಕ್ಕಳೆಲ್ಲ ತುಂಬ ಆಸೆ ಪಡ್ತಿದ್ದಾರೆ, ಹೋಗಿ ಧನ್ಯನ ಕರ್ಕೊಂಡು ಬಾ. ಆ್ಯಕ್ಚುಲಿ ಅತ್ತೆ, ಧನ್ಯ ತಲೆನೋವು ಅಂತ ಹೇಳ್ತಿದ್ಲು. ಮಕ್ಕಳ ನೀವೆಲ್ಲ ಊಟ ಮುಗಿಸಿ, ಆಮೇಲೆ ನಾನೇ ನಿಮ್ಮನ್ನ ಧನ್ಯ ಅಕ್ಕ ಹತ್ರ ಕರ್ಕೊಂಡು ಹೋಗ್ತೀನಿ, ಮಾತಾಡ್ಕೊಂಡು ಹೊರಡಬಹುದು. ಓಕೆನಾ? ಅಕ್ಕನಿಗೋಸ್ಕರನೇ ನಾವೆಲ್ಲ ಬಂದಿರೋದು. ಅಕ್ಕ ಬಂದ್ರೆ ಊಟ ಮಾಡಲ್ಲ, ನಾವೆಲ್ಲ ಊಟ ಮಾಡಲ್ಲ. ನನಗೂ ಬೇಡ, ನನಗೂ ಬೇಡ, ನನಗೂ ಬೇಡ. ಓಕೆ ಓಕೆ ಓಕೆ, ಸ್ಟ್ರೈಕ್ ಮಾಡಿಬಿಡಿ, ನಿಮ್ಮ ಧನ್ಯ ಅಕ್ಕನ ನಾನೇ ಕರಿತೀನಿ. ಓಕೆನಾ? ಧನ್ಯವರೇ, ಧನ್ಯವರೇ ಬನ್ನಿ, ಮಕ್ಕಳೆಲ್ಲ ನಿಮ್ಮನ್ನು ಕರಿತಾ ಇದ್ದಾರೆ. ಬಾವಾ, ಅವಳು ಬರ್ತಾರೆ ಬರ್ತಾರೆ. ಧನ್ಯ, ಅಯ್ಯೋ ದೇವ್ರೆ, ನಾನೀಗ ಅವ್ರ ಮುಂದೆ ಹೋದರೆ ಮಕ್ಕಳು ನನ್ನ ಬಗ್ಗೆ ಗೌರವ ಬಗ್ಗೆ ಮಾತಾಡಿದ್ರೆ ಕಷ್ಟ. ಧನ್ಯವರೇ ಬಂದ್ರ. ಅಕ್ಕ ಬಂದಾಯ್ತಲ್ಲ, ಈಗ ಯಾರು ಬಡ್ಸೋಣವಾ? ತುಂಬಾ ಹೊಟ್ಟೆ ಹಸಿ ಆಗ್ತಾ ಇದೆ, ಬೇಗ ಬಡ್ಸಿ. Thank you.
ಯಾಕೆ ಬಂದರು? ಯಾಕಮ್ಮ ನೀವು ಊಟ ಕೂತ್ಕೊಳ್ಳಿಲ್ವಾ? ಗಂಟ್ಲಲ್ಲಿ ಅನ್ನ ಎಳಿಬೇಕಲ್ಲಮ್ಮ. ಅದು ಹೇಗಮ್ಮ ಎಳೆಯುತ್ತೆ? ಯಾಕೆ, ಏನಾಯಿತು? ಏನು ತಮಾಷೆ ಮಾಡ್ತಿದ್ದೀಯ ಸುಗಂಧಿ? ನೀನು ಪ್ರಸಾದ್ಗೆ ನನ್ನ ಬಗ್ಗೆ ಹೇಳಿದೀಯಲ್ವಾ? ನಾನಾ? ನಾನೇನು ಹೇಳಿದೆಮ್ಮ? ಸುಗಂಧಿ, ನಾವೇನೋ ದುಡುಕಿ ತಪ್ಪು ಮಾಡಿದ್ವಿ. ನೀನು ಅದನ್ನು ಅಲ್ಲಿಗೆ ಮರೆತು ಹೋಗೋದು ಬಿಟ್ಟು ಹೀಗೆ ಮಾಡೋದು? ನಾನು ಕಾಂಚನ ತಮಾಷೆಗೆ ಆ ರೀತಿ ಮಾಡಿದ್ವಿ ಅಂತ ಅದನ್ನು ಸೀರಿಯಸ್ ವಿಷಯ ಅನ್ನೋ ಹಾಗೆ ಪ್ರಸಾದ್ ಮುಂದೆ ಚಾಡಿ ಹೇಳಿದೆಯಲ್ಲಮ್ಮ, ಇದು ಸರಿನಾ? ಓ, ಅದ ವಿಷಯ. ಅಂದರೆ ಹೇಳಿದೀಯಾ? ಇಲ್ಲಮ್ಮ, ನಾನಿನ್ನೂ ಯಾವ ವಿಷಯನೂ ಪ್ರಸಾದ್ ಅವ್ರ ಹತ್ರ ಆಗಲಿ ದಿವ್ಯಾ ಅವ್ರ ಹತ್ರ ಆಗಲಿ ಮಾತಾಡಿಲ್ಲ. ಗೊತ್ತಿತ್ತು ಗೊತ್ತಿತ್ತು ನನಗೆ ನೀನು ಅಂಥವಳಲ್ಲ ಅಂತ ಗೊತ್ತಿತ್ತು. ಆದರೂ ಪ್ರಸಾದ್ ನನ್ನ ಜೊತೆ ಮಾತಾಡಿದ ರೀತಿಯಿಂದ ನೀನು ಹೇಳಿದ್ದೀಯನೋ ಅಂತ ಅನುಮಾನ ಬಂದಿತ್ತು. ಹೋಗಲಿ ಬಿಡಮ್ಮ, ಈ ವಿಷಯ ಬೆಳೆಸೋದು ಬೇಡ. ಸರಿಮ್ಮ, ಹಾಗೆ ಆಗಲಿ. ಆದರೆ ಒಂದು ಕಂಡೀಷನ್, ನೀವು ಆ ಕಾಂಚನ ಜೊತೆ ಸೇರಿ ಹೀಗೆ ಮಾಡ್ತಿರೋ ಕೆಟ್ಟ ಕೆಲಸಗಳನ್ನೆಲ್ಲ ಕೈ ಬಿಡಬೇಕು. ಮತ್ತೇನಾದರೂ ನೀವು ಧನ್ಯ ವಿರುದ್ಧ ಸಂಚು ಮಾಡಿದರೆ ಬಾಯಿ ಮುಚ್ಕೊಂಡಿರೋದಕ್ಕೆ ಧನ್ಯ ಅಷ್ಟು ತಾಳ್ಮೆ ನನ್ನ ಹತ್ರ ಇಲ್ಲಮ್ಮ. ನಾನು ಹಿಂದೆ ಮುಂದೆ ಯೋಚಿಸಲ್ಲ, ಎಲ್ಲ ವಿಷಯನೂ ಪ್ರಸಾದ್ ಅವ್ರ ಹತ್ರ ಹೇಳಿಬಿಡ್ತೀನಿ. ನನಗೆ ನನಗೆ ಹೆದರಿಸ್ತೀಯಾ? ಧನ್ಯ ಜೊತೆ ನಿನಗೂ ಒಂದು ಗತಿ ಕಾಣಿಸ್ಬೇಕು. ಪ್ರಸಾದ್ ಅವರೇ, ಪೂಜೆ ಎಲ್ಲ ಚೆನ್ನಾಗಿ ನಡೀತಲ್ವಾ? ಅಡುಗೆ ಎಲ್ಲ ಚೆನ್ನಾಗಿತ್ತಾ? ಹೇಳೋದೇ ಬೇಡ, ತುಂಬ ಚೆನ್ನಾಗಿತ್ತು. ಮಕ್ಕಳ ಊಟ ಆಗಿದ್ರು? ತುಂಬ ಚೆನ್ನಾಗಿತ್ತು. ವೇದ್, ಮಕ್ಕಳನ್ನೆಲ್ಲ ಮನೆ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡಬೇಕು. ಹೌದು, ಈ ಮನೇಲಿ ಮಕ್ಕಳ ಧ್ವನಿ ಕೇಳಿ ಎಷ್ಟು ವರ್ಷಗಳಾಗಿತ್ತು. ಹ್ಮ್, ನೀನ್ ಹೇಳ್ತಿರೋದು ಸರಿ ಅಮೃತ. ಎಷ್ಟೋ ವರ್ಷಗಳು ಕಳೆದು ಹೋಯ್ತು, ಆದ್ರೆ ಇನ್ನು ಮುಂದೆ ಸತತವಾಗಿ ಈ ಮನೆಯಲ್ಲಿ ಮಕ್ಕಳು ಗಲಾಟೆ ಇರಲೇಬೇಕು. ನನಗೆ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ, ಜೊತೆಗೆ ಮರಿಮಕ್ಕಳು ಬೇಕು. ಹೌದು, ನಮಗೂ ಮೊಮ್ಮಕ್ಕಳು ನೋಡಬೇಕು, ಅವ್ರ ಜೊತೆ ಆಟ ಆಡಬೇಕು ಅಂತ ತುಂಬ ಆಸೆ ಇದೆ. ನಮಗೆ ಟೈಮ್ ಆಯ್ತು, ನಾವು ಹೋಗ್ತೀವಿ. ಈಗಲೇ ಹೊರಡ್ತೀರಾ? ಹೂವಣ್ಣ, ಅಪ್ಪ ಅಮ್ಮ ಬೇಗ ಬಂತ ಹೇಳಿದ್ರು, ನಾವು ಹೋಗ್ಬೇಕು. ನಿಮ್ಮನ್ನು ಕರ್ಕೊಂಡು ಹೋಗೋಕೆ ಯಾರಾದರೂ ಬಂದಿದ್ದಾರಾ? ಇಲ್ಲ ಅಣ್ಣ, ನಾವೇ ಹೋಗ್ತೀವಿ. ಆಹಾಹಾ, ನಾವೇ ಹೋಗ್ತೀವಂತೆ? ಅದೆಲ್ಲ ಏನು ಬೇಡ, ನಾನೇ ನಮ್ಮ ಕಾರಲ್ಲಿ ಡ್ರಾಪ್ ಮಾಡಿಸ್ತೀನಿ. ಬೇಡ ಅಣ್ಣ, ಹೋಗ್ತೀವಿ. ಧನ್ಯವಾದ, ನೀವೇ ಹೇಳಿ. ಹಾಂ ಹೌದು, ನೀವೇ ಹೋಗೋದು ಬೇಡ. ಒಂದು ಕೆಲಸ ಮಾಡಿವಿ, ಒಂದು ಆಟೋ ಮಾಡಿ ಕಳಿಸ್ಕೊಟ್ಬಿಡಿ ಎಲ್ಲಾರನ್ನೂ. ಓ, ಹಾಗಂತೀರಾ? ಸರಿ, ಹಾಗೆ ಮಾಡೋಣ. ರಂಗಸ್ವಾಮಿ, ಒಂದು ಆಟೋ ತಗೊಂಡ್ಬನ್ನಿ ಬೇಗ. ಬನ್ನಿ ಹಾಗಾದ್ರೆ, ಅವ್ರು ತಗೊಂಡ್ಬರ್ತಾರೆ. ಬನ್ನಿ. ನನಗೆ ನನಗೆ ಮಾತಾಡ್ತಾಳೆ, ಪ್ರಸಾದ್ ಮನೇಲಿ ಬಾಲ ಅಲ್ಲಾಡ್ಸ್ಕೊಂಡು ಬಿದ್ದಿರೋ ನಾಯಿ ನನಗೆ ಬೊಗಳುತ್ತೆ, ಪ್ರಸಾದ್ ಮನೆಯವ್ರು ಹಾಕಿರೋ ಬಿಟ್ಟಿ ಅನ್ನ ತಿನ್ನೋ ತಿರ್ಪೋಕಿ ನನಗೆ ಮಾತಾಡ್ತಾಳೆ. ಅಂದರೆ ಅವಳಿಗೆ ಎಷ್ಟಿರಬೇಕು? ಛೇ, ಈ ಹಾಳಾದ ಮನೆಯವರು, ಮರ್ಯಾದೆ ಗಂಜೋರು ನನ್ನ ಗುಟ್ಟನ್ನ ಆ ಪ್ರಸಾದ್ ಮನೆಯವ್ರ ಎದುರುಗಡೆ ಹೇಗೆ ಹೇಳಿದ್ರು? ಛೇ, ಆಸ್ತಿ ಹೊಡ್ಕೊಳ್ಳೋದಕ್ಕೆ ನಾನು ನನ್ನ ಗಂಡ ಪ್ರಯತ್ನ ಪಟ್ಟಿದ್ವಿ ಅನ್ನೋ ವಿಷಯ ನಾಲ್ಕು ಗೋಡೆ ದಾಟಿ ಅವ್ರ ಮನೆಯವ್ರನ್ನೆಲ್ಲ ಹೇಗೆ ತಲುಪ್ತು? ಛೇ, ಹೇಗೆ ಹೋಯ್ತು, ಹೇಗೆ ಹೋಯ್ತು! ನನಗೆ ನನಗೇನು ಮಾಡಲಿ, ಏನು ಬಿಡಲಿ ಅನ್ನೋಷ್ಟು ಕೋಪ ಬರ್ತಿದೆ. ಯಾರು ನನ್ನ ಮರ್ಯಾದೆ ತೆಗೀತಿರೋದು? ಛೇ, ಯಾರು, ಇನ್ಯಾರು, ಇನ್ಯಾರು ತಾನೇ ಹೇಳೋದಕ್ಕೆ ಸಾಧ್ಯ? ಈ ಧನ್ಯಾನೇ ಹೇಳಿರ್ತಾಳೆ, ತನ್ನ ಸಾಹಸದ ಬಗ್ಗೆ ಜಂಬ ಕೊಚ್ಕೊಂಡು ಅವರಮ್ಮನ ಮುಂದೆ ಶಂಕ ಉದಿರ್ತಾಳೆ. ಅದನ್ನ ಅವರಮ್ಮ ಅವರೆಲ್ಲರಿಗೆ ಹೇಳಿ ತನ್ನ ಮಗಳಿಗೆ ಶೌರ್ಯ ಪ್ರಶಸ್ತಿ ಸಿಕ್ಕಬೇಕು ಅನ್ನೋ ಹಾಗೆ ವರದಿ ಮಾಡಿರ್ತಾಳೆ. ಹೌದು,
ಹೌದು, ನನ್ನ ಮರ್ಯಾದೆ ಊರವ್ರ ಮುಂದೆ ಹೋಗೋದಕ್ಕೆ, ನನ್ನ ಮರ್ಯಾದೆ ಈ ಮನೇಲಿ ಮಣ್ಣು ಪಾಲಾಗೋದಕ್ಕೆ ಕಾರಣ ಆ ಧನ್ಯಾನೆ. ಅವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ಅವಳನ್ನು ಅವಳ ಜೀವನ, ಅವಳ ಭವಿಷ್ಯ ಒಡೆದು ಚೂರು ಚೂರಾಗಿ ಹೋಗಬೇಕು. ಹಾಗೆ ಮಾಡ್ತೀನಿ. ನನ್ನ ಮರ್ಯಾದೆ ತೆಗೆದಿರೋ ಅವಳ ಮರ್ಯಾದೆ 3 ಕಾಸಿಗೆ ಹರಾಜಾಗಬೇಕು. ಹಾಗೆ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಮಕ್ಕಳನ್ನೆಲ್ಲ ಹುಷಾರಾಗಿ ಮನೆ ಬಿಟ್ಬಿಡಿ. ಅಂಕಲ್ ನಾವು ತೋರಿಸ್ತೀವಿ. ಸರಿ ಮಕ್ಕಳ, ಆಟೋ ಹತ್ಕೊಳ್ಳಿ. ಅಕ್ಕ, ನೀವು ಮದುವೆ ಆದಮೇಲೆ ನಮ್ಮನ್ನೆಲ್ಲ ಮರ್ತೋಗ್ಬಿಟ್ರಲ್ಲ. ಹೇ ಇಲ್ಲ ಕಣ್ರು, ನಾನೇ ನಿಮ್ಮನ್ನ ಮರ್ತಿಲ್ಲ. ಮತ್ತೆ ಸ್ಕೂಲಿಗೆ ಯಾಕೆ ಬರ್ತಿಲ್ಲ? ಮಕ್ಕಳ, ನೀವೇನು ಯೋಚನೆ ಮಾಡಿ, ಇನ್ನು ಮುಂದೆ ಆದರೂ ತನ್ನಿ ಅಕ್ಕ ವಾರಕ್ಕೊಂದ್ಸತಿನಾದರೂ ಬಂದು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಹೋಗೋ ಹಾಗೆ ನಾನು ವ್ಯವಸ್ಥೆ ಮಾಡ್ತೀನಿ, ಓಕೆನಾ? ಥ್ಯಾಂಕ್ಸ್ ಅಣ್ಣ. ಅಕ್ಕ ವೇದಣ್ಣ ತುಂಬ ಒಳ್ಳೆಯವರು. ಹೌದು, ಈಗ ಇವರು ಗೌರವ್ ಬಗ್ಗೆ ಮಾತಾಡಿದ್ರೆ ಕಷ್ಟ. ಹಾ, ಟೈಮ್ ಆಗತ್ತೆ, ನೀವು ಹೊರಡಿ. ಅಕ್ಕ, ನಮಗೆ ನಿಮ್ಮನ್ನ ಬಿಟ್ಟು ಹೋಗಕ್ಕೆ ಮನ್ಸಾಗ್ತಿಲ್ಲ. ನನಗೂ ನಿಮ್ಮನ್ನ ಕಳ್ಸ್ಕೊಡೋದಿಕ್ಕೆ ಮನ್ಸಿಲ್ಲ ಪುಟ್ಟ. ಆದ್ರೆ ಏನ್ ಮಾಡ್ಲಿ, ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರಲ್ವಾ, ಅದಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ. ಅಬ್ಬ, ತನ್ಯ ಅವ್ರನ್ನ ಈ ಮಕ್ಕಳೆಲ್ಲ ಎಷ್ಟೊಂದು ಪ್ರೀತಿಸ್ತಾರೆ. ನಾನು ಇವ್ರನ್ನೆಲ್ಲ ಮನೆಗೆ ಇನ್ವೈಟ್ ಮಾಡಿದ್ದು ಒಳ್ಳೆಯದಾಯಿತು. ತನ್ಯ ಅವರು ತುಂಬ ಖುಷಿಯಾಗಿದ್ದಾರೆ. ತನ್ಯ ಅವ್ರನ್ನ ಇಷ್ಟೊಂದು ಇಷ್ಟಪಡೋ ಈ ಮಕ್ಕಳಿಗೋಸ್ಕರ ಏನಾದರೂ ಮಾಡಲೇಬೇಕು. ಇವ್ರು ಓದ್ತಿರೋ ಸ್ಕೂಲ್ನ ಬೆಳೆಸ್ಬೇಕು. ಅಂಕಲ್ನ ತುಂಬ ಹೊತ್ತು ಕಾಯಿಸ್ಬಾರ್ದು, ಆಯ್ತಾ? ನೋಡಿ, ಸರಿ, ಬನ್ನಿ ಬನ್ನಿ, ಹತ್ಕೊಳ್ಳಿ. ಹುಷಾರಾಗಿ ಬನ್ನಿ. ಧನ್ಯಾಕ, ನಾವು ಈ ಸಲೀನು ಗಣೇಶ ಕೂಡಿಸ್ತಾ ಇಲ್ಲ. ಹೋದ ಸಲಿ ತರ ನೀವು ಗೌರವಣ್ಣ ಬಂದು ಮುಂದಿನ ಸಲ ಗಣೇಶನ ಕೂಡಿಸ್ಬೇಕು. ಏನು ಹೇಳ್ದ ಅವನು ನಿಮ್ಮ ಬಗ್ಗೆ, ಗೌರವ್ ಬಗ್ಗೆ ಏನೋ ಮಾತಾಡ್ದ ಅಲ್ವಾ? ಧನ್ಯ ಅವರೇ, ಅವನೇನು ಹೇಳ್ತಿದ್ದಾನೆ ನಿಮಗೆ ಕೇಳಿಸ್ತಿಲ್ವಾ ಅಂದೆ. ಅದು ಏನು ಹೇಳ್ದ ಸರಿಯಾಗಿ ಕೇಳಿಸ್ಲಿಲ್ಲ. ಹೋದ ಸರಿ ಹಾಗೆ ನೀವು ಗೌರವಣ್ಣ ಗಣೇಶ ಕೂರ್ಸೋದಕ್ಕೆ ಬನ್ನಿ ಅಂತ ಹೇಳ್ದ. ಅದು ಯಾವಾಗ ನೀವು ಗೌರವ್ ಗಣೇಶ ಹಬ್ಬಕ್ಕೆ ಸ್ಲಮ್ಮಿಗೆ ಹೋಗಿದ್ರಿ? ಆ ಮಕ್ಕಳು ಗೌರವ್ಗೆ ಮೊದಲಿಂದನೂ ಪರಿಚಯನಾ? ಗೌರವ್ ಸೇವಾ ಸದನ ಸ್ಕೂಲ್ಗೆ ಬರ್ತಿದ್ನ? ನಿಮ್ಮನ್ನು ಮೀಟ್ ಮಾಡಿದ್ನ? ಆ ಮಕ್ಕಳು ನೀವು ಗೌರವ್ ಗಣೇಶನ ಕೂರಿಸ್ಬೇಕು ಅಂತ ಹೇಳ್ತಾರೆ ಅಂದರೆ ನಿಮಗೂ ಗೌರವ್ಗೂ ಮೊದಲೇ ಪರಿಚಯ ಇರಬೇಕು ಅಲ್ವಾ? ಅಯ್ಯೋ ದೇವ್ರೆ, ಏನಾಗಬಾರ್ದು ಅಂತ ಚಡಪಡಿಸ್ತಾ ಇದ್ನೋ, ಕೊನೆ ಕ್ಷಣದಲ್ಲಿ ಅದೇ ಆಗೋಯ್ತು. ದೇವ್ರೆ ಏನಪ್ಪ ಮಾಡಲಿ? ಧನ್ಯಾ, ನಿಮಗೂ ಗೌರವ್ಗೂ ಮೊದಲಿಂದನೂ ಪರಿಚಯ ಇದೆಯಾ? ಹೇಳಿ ಧನ್ಯಾ, ನೀವು ಗೌರವ್ ಆ ಸ್ಲಮ್ಮಿಗೆ ಒಟ್ಟಿಗೆ ಹೋಗಿದ್ರ?
ಪ್ರತಿ ಸಲ ಅಣ್ಣಿಗೆ ಸತ್ಯ ಎಲ್ಲಿ ಗೊತ್ತಾಗುತ್ತೋ ಅನ್ನೋ ಭಯದಲ್ಲಿ ಕಾಲ ಕಳೆಯೋಕ್ಕಾಯ್ತು. ಪ್ರಣ ವಿಷಯದಲ್ಲಿ, ಹೋಳಿ ವಿಷಯದಲ್ಲಿ, ಸ್ಕೂಲ್ ವಿಷಯದಲ್ಲಿ, ಹಾಸ್ಪಿಟಲ್ ಬಿಲ್ ವಿಷಯದಲ್ಲಿ, ಕಾರ್ ಗಿಫ್ಟ್ ವಿಷಯದಲ್ಲಿ, ಅಬ್ಬ ಇದೆಲ್ಲ ಬೇಕಿತ್ತಾ? ಮದುವೆ ಆಗೋದಕ್ಕೆ ನಿರ್ಧಾರ ಮಾಡಿದ್ಮೇಲೆ ಸತ್ಯನ ಹೇಳಿ ತಾಳಿ ಕಟ್ಟಿಸ್ಕೊಂಡಿದ್ದೀರಿ, ಏನಾಗ್ತಿತ್ತು ಈ ಧನ್ಯ ಅವ್ರಿಗೆ? ಯಾವ ವಿಷಯದಲ್ಲಿ ಕ್ಲಿಯರ್ ಆಗಿರಲ್ಲ ಇವರು. ತ್ಯಾಗದ ಹೆಸರಲ್ಲಿ ಅವ್ರಿಗೆ ಎಡವಟ್ಗಳನ್ನೇ ಮಾಡೋದು. ಅಣ್ಣ ಜೊತೆಗಿದ್ದಾಗ ಯಾರಾದರೂ ಹಾಯ್ ಅಂದರೂ ಸಾಕು, ಬೆಚ್ಚಿ ಬೀಳೋ ಹಾಗಾಗುತ್ತೆ. ಅವ್ರು ಏನು ಮಾತಾಡ್ತಾರೋ ಅಂತ ಗಾಬರಿ ಆಗುತ್ತೆ. ಇದನ್ನೆಲ್ಲ ನೆನೆಸ್ಕೊತಾ ಇದ್ರೆ ನಾನು ಗೌರವ್, 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 ನಿಮ್ಮ ಟೆನ್ಷನ್ ನನಗೆ ಅರ್ಥ ಆಗುತ್ತೆ. ನಿನಗೆ ಅರ್ಥ ಆಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದು ನಿಮ್ಮ ಅಭಿಪ್ರಾಯ. ನಿಮಗೆ ನನ್ನ ಮೇಲಿರೋ ಅಭಿಪ್ರಾಯ ಬದಲಾದರೆ ಯಾವತ್ತಾದರೂ ನಿಮ್ಮ ಪ್ರಯೋಜನಕ್ಕೆ ಬಂದೇ ಬರ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಸರಿ, ನನ್ನ ತಲೆ ತಿನ್ಬೇಡ, ಹೋಗು. ಗೌರವ್ ಪ್ಲೀಸ್, ಎಷ್ಟು ಅಂತ ನೋವು ಮಾಡ್ತೀರಾ? ನೀನು ಮಾಡಿರೋ ನೋವು ವಾಸಿ ಹಾಕೋವರೆಗೂ. ಸರಿ ಹೋಗಲಿ ಬಿಡಿ, ನೀವು ಹೀಗೆ ನೋವಲ್ಲಿರೋದನ್ನು ನೋಡೋಕ್ಕಾಗಲ್ಲ. ಪ್ಲೀಸ್ ನಗ್ತಾ ಇರಿ. ನಗು, ನನ್ನ ಪಾಲಿನ ನಗು ಯಾವತ್ತೂ ಸತ್ತೋಯ್ತು. ಗೌರವ್ ಎಷ್ಟು ಅಂತ ಹಳೇದನ್ನೇ ನೆನೆಸ್ಕೊಂಡು ಕೊರುತ್ತೀರಾ? ನಿಮ್ಮ ಜಾಗದಿಂದ ಬೇರೆ ಜಾಗಕ್ಕೆ ಹೋಗಿ ನೋಡಿ, ಬೆಳಕು ಕಾಣಿಸ್ಬೋದು. ನನಗೆ ಇರಿಟೇಟ್ ಮಾಡಬೇಡ ಅಂತ ಹೇಳ್ತಾ ಇಲ್ವಾ? ಮಕ್ಕಳು ಆಗಲೇ ಹೊರಟಾಯ್ತು, ಪಾವಂಗೇನು ಸತ್ಯ ಗೊತ್ತಾಗಿಲ್ಲ. ನೀವು ಆರಾಮಾಗಿರಿ, ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ಅರ್ಥ ಆಗಲ್ವಾ? ಅರ್ಥ ಆಗುತ್ತೆ ಗೌರವ್, ಆದರೆ ನೀವು ಹೀಗೆ ನೋವಲ್ಲಿರೋದನ್ನು ನನಗೆ ನೋಡೋಕ್ಕಾಗಲ್ಲ. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತಲೇ ನಾನು ಬಯಸ್ತೀನಿ. ಪ್ಲೀಸ್ ಹೀಗಿರಬೇಡಿ. ಜಸ್ಟ್ ಶಟ್ ಅಪ್ ಅಂಡ್ ಲೀವ್ ಮೀ ಅಲೋನ್. ದೇವ್ರೆ, ಇಂಥ ಪ್ರತಿಯೊಂದು ಸಂಕಟದಲ್ಲೂ ನನಗೆ ನೀನೇ ಕಾಪಾಡಿದ್ಯಾ, ನೀನೇ ಸಹಾಯ ಮಾಡಿದ್ಯಾ. ಈಗಲೂ ನನ್ನನ್ನು ನೀನೇ ಕಾಪಾಡಬೇಕು, ಕಾಪಾಡು ದೇವ್ರೆ. ಯಾಕೆ ಮೌನವಾಗಿ ನಿಂತಿದ್ದೀರಾ? ಮಾತಾಡಿ, ನಾನು ಹೇಳ್ತೀರಾ ನಿಮ್ಗೆ ಕೇಳಿಸ್ತಿಲ್ವಾ? ಅಥವಾ ನನಗೇನು ಉತ್ತರ ಕೊಡಬೇಕು ಅಂತ ನಿಮಗೆ ಗೊತ್ತಾಗ್ತಿಲ್ವಾ? ಮಾತಾಡಿ, ಮಾತಾಡಿ ದನ್ಯ. ನೋಡಿ ದನ್ಯ, ನೀವು ಹೀಗೆ ಮೌನವಾಗಿದ್ರೆ ನನಗೆ ಬೇರೇನೇ ಉತ್ತರ ಸಿಗುತ್ತೆ. ದಯವಿಟ್ಟು ಮೌನವಾಗಿರಬೇಡಿ. ಒಂದೇ ಒಂದು ಕಪ್ಪು ಚುಕ್ಕೆನೂ ಇಲ್ಲದಿರೋ ಬಿಳಿ ಹಾಳೆ ನೀವು ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ನಂಬಿಕೆಗೆ ಕೊನೆ ಮಳೆ ಹೊಡಿಬಿಡಿ, ಮಾತಾಡಿ. ಅಯ್ಯೋ ದೇವ್ರೆ, ನಾನು ಏನು ಅಂತ ಉತ್ತರ ಹೇಳಲಿ? ಸತ್ಯ ಒಪ್ಕೊಂಡ್ರೆ ಇವ್ರನ್ನ ಕಳ್ಕೋಬೇಕಾಗತ್ತೆ, ಸುಳ್ಳು ಹೇಳಿದ್ರೆ ಇವ್ರು ಕೆಲವು 100 ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕಾಗತ್ತೆ. ನಾನು ಏನು ಮಾಡಲಿ, ಏನಪ್ಪ ಮಾಡಲಿ ದೇವ್ರೆ? ಐ ಆಮ್ ವೇಟಿಂಗ್. ಮಾತಾಡಿ, ಏನಾದರೂ ಏನಾದರೂ ಹೇಳಿ. ನಿಮಗೆ ಗೌರವ ಪರಿಚಯ ಮೊದಲೇ ಇತ್ತ? ಮೊದಲೇ ಪರಿಚಯ ಇದ್ದಿದ್ರೆ ನನ್ನ ಹತ್ರ ಯಾಕೆ ಹೇಳಲಿಲ್ಲ? ಮೊದಲೇ ಪರಿಚಯ ಇತ್ತು ಅನ್ನೋದಾದ್ರೆ ನನ್ನ ಮುಂದೆ ಪರಿಚಯನೇ ಇಲ್ದೇ ಇರೋರ ಹಾಗೆ ಯಾಕೆ ನಡ್ಕೊಂಡ್ರಿ? ಗಾಡ್, ಓ ಗಾಡ್, ನನ್ನ ತಲೆಯಲ್ಲಿ ಏನೇನೋ ಪ್ರಶ್ನೆಗಳು ಹುಡ್ತಾ ಇದೆ. ನಿಮ್ಮನ್ನ ನೋಯಿಸುವಂತ ಪ್ರಶ್ನೆಗಳನ್ನ ನಾನು ಕೇಳೋ ಹಾಗೆ ಮಾಡಬೇಡಿ. ಮಾತಾಡಿ ಧನ್ಯ. ಅದು ಹೇಳಿ 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 ಹೇಳಿ. ಯಾಕೆ ನೆನಪಾಗ್ತಿಲ್ವಾ? ಯಾಕೆ ಧನ್ಯ ಹೇಳಿ? ಧನ್ಯ ಏನು ವಿಷಯ ಅದು? ನೀವು ಯಾಕೆ ನನ್ನ ಹತ್ರ ಏನು ಹೇಳೋದಿಲ್ಲ ಧನ್ಯ? ದಯವಿಟ್ಟು ಹೇಳಿ ಏನದು. ಕಮನ್ 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 ಹೇಳಿ. ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಮೌನವಾಗಿದ್ದೀರ ಯಾಕೆ? ಉತ್ತರ ನೀವೇ ಹೇಳ್ತಿರೋ ಇಲ್ಲ, ನಿಮ್ಮ ಮೌನ ಹೇಳ್ತಿರೋ ಉತ್ತರನೇ ಸತ್ಯ ಅಂತ ನಾನು ನಂಬಲು. ಮಾತಾಡಿ ದನ್ಯ, ಕಮಾನ್ ಮಾತಾಡಿ. ನೀವು ಗೌರವ್ ಜೊತೆ
ಗಣೇಶೋತ್ಸವಕ್ಕೆ ಹೋಗಿದ್ರ? ಮಾತಾಡಿದನ್ಯಾ ಕಮಾನ್, ಮಾತಾಡಿದನ್ಯಾ ಮಾತಾಡಿ.